ಎಲ್ಲರಿಗೂ ಬೆಳಗಿನ ಶುಭೋದಯ. ಇವಳು ಮಕ್ಕಳೇ, ಶುಭೋದಯ. ವೆಲ್ಕಮ್ ಟು ಹರಿಹರ ಫೌಂಡೇಶನ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೌ ಆರ್ ಯು ಆಲ್? ಫೈನ್ ಮ್ಯಾಮ್. ಯೆಸ್, ಫೈನ್. ಏನು ಇವತ್ತು ದಿನಾಂಕ? ದಿನಾಂಕ 11 ಜನವರಿ 2022. ಏನು ಇವತ್ತಿನ ವಾರ? ಮಂಗಳವಾರ. ಯೆಸ್, ಮಂಗಳವಾರ. ಏನು ಇವತ್ತಿನ ವಿಷಯ? ಕನ್ನಡ. ಏನ್ ಟಾಪಿಕ್, ಘಟಕ ಏನು? ಮತ್ತೆ ನಾವು ಈಗಾಗ್ಲೇ ತಾಯಿ ಬಂದು ಪತ್ರ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಅದರಲ್ಲಿ ಯಾರ್ಯಾರು ಬರ್ತಾರೆ ಅಂತ ತಿಳ್ಕೊಂಡಿದ್ದೀರಾ ಅಲ್ವಾ? ಉಲ್ಲಾಸ್ ಅನ್ನೋ ಹುಡುಗ ಅವ್ರ ತಾಯಿಗೆ ಒಂದು ಪತ್ರ ಬರೀತಾನೆ. ಏನ ಕುರಿತು? ಒಂದು ದಿನದ ರಜೆಯಲ್ಲಿ ಅವರು ಏನೇನು ಅವ್ರ ಅಜ್ಜಿ ಜೊತೆ ತಾತ ಜೊತೆ ನೋಡಿದ್ರು ಅಂತ ಅಲ್ವಾ? ಎಸ್, ಅವನು ದಸರಾಗೆ ಮೈಸೂರು ದಸರಾಗೆ ಹೋಗಿದ್ದ. ಅಲ್ಲಿ ಏನೇನು ನೋಡ್ದ ಅಂತ ಅವನು ಆ ಪತ್ರದಲ್ಲಿ ಬರ್ದಿದ್ದಾನೆ ಅಲ್ವಾ? ಎಷ್ಟು ಹೌದು ಅಲ್ವಾ? ಹೌದು ಹೌದು. ಏನೇನು ನೋಡ್ದ ಅಂದ್ರೆ ಅಲ್ಲಿ ಅಂಬಾರಿ ನೋಡ್ದ, ಅಂಬಾರಿ ಚಾಮುಂಡಿ ಬೆಟ್ಟ ಅನ್ನೋದ, ಅಲ್ಲಿ ಯಾವ ತರ ಮೆರವಣಿಗೆ ಮಾಡಿದ್ರು ಅಂತ ಸಹ ನೋಡ್ದ ಅಲ್ವಾ? ಹಾಗಾದ್ರೆ ಮಕ್ಕಳೇ ಅದರಲ್ಲಿ ಯಾವುದೇ ತರ ಡೌಟ್ಸ್ ಇಲ್ಲ. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿರೋ ತರನೇ ಅದಕ್ಕೆ ಸಂಬಂಧಿಸುವಂತಹ ನೋಟ್ಸ್ ನ ಕೊಟ್ಟಿನಿ ಅಂತ ಹೇಳಿದ್ರೆ ಅಲ್ವಾ? ಮೊದಲನೇದಾಗಿ ಪದದ ಅರ್ಥಗಳನ್ನ ಬರಿಬೇಕಾಗುತ್ತೆ ನೀವು ಫಸ್ಟ್ ಮೈನಲ್ಲಿ. ಓಕೆನಾ? ಅರ್ಥ ಆಯ್ತಾ? ಎಸ್. ಸಮಾಚಾರ ಅಂದ್ರೆ ಪದದ ಅರ್ಥಗಳು ನೋಡ್ಕೊಳ್ಳಿ. ಸಮಾಚಾರ ಅಂದ್ರೆ ವಿಷಯ ಅಥವಾ ಸಂಗತಿ. ಸ್ತಬ್ಧ ಚಿತ್ರ ಅಂದ್ರೆ ನಿಶ್ಚಲವಾದ ಚಿತ್ರ ಅಥವಾ ಆಕೃತಿ. ತಂಡ ಅಂದ್ರೆ ಗುಂಪು ಅಥವಾ ಸಮೂಹ. ಧ್ವನಿ ಅಂದ್ರೆ ಸ್ವರ. ಸುಮಧುರ ಅಂದ್ರೆ ಹಿಂಪಾದ. ಉದ್ಯಾನವನ ಅಂದ್ರೆ ಕೈತೋಟ. ಗರ್ಜನೆ ಅಂದ್ರೆ ಗಟ್ಟಿಯಾಗಿ ಕೂಗು ಆಗಮಿಸು. ಶೇಂಗ ಅಂದ್ರೆ ಆಲ್ರೆಡಿ ತಿಳ್ಕೊಂಡಿದೀರ ಏನು? ಕಡ್ಲೆಕಾಯಿ. ಅರ್ಥ ಆಯ್ತಾ? ಕಡ್ಲೆಕಾಯಿನ ಶೇಂಗ ಅಂತ ಕರೀತಾರೆ. ಹಾಗಾದ್ರೆ ಅಭ್ಯಾಸ ಒಂದರಲ್ಲಿ ಆ ಮೈನಲ್ಲಿ ಏನ್ ಕೊಟ್ಟಿದ್ದಾರಂದ್ರೆ ಒಂದು ವಾಕ್ಯದಲ್ಲಿ ಉತ್ತರ ಬರೀರಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಆಲ್ರೆಡಿ ಕ್ವಶನ್ಸ್ ಇದಾವೆ, ನಾನು ಆನ್ಸರ್ಸ್ ಉತ್ತರ ಮಾತ್ರ ಬರೆದಿದ್ದೀನಿ. ಅರ್ಥ ಆಯ್ತಾ? ಹಾಗಾದ್ರೆ ನೋಡಿ, ಮೊದಲನೇ ಕ್ವಶನ್ ನೋಡಿ. ಅಜ್ಜ ಮಕ್ಕಳನ್ನು ಹೆಲ್ಲಿಗೆ ಕರೆದುಕೊಂಡು ಹೋಗಿದ್ದರು. ಅಜ್ಜಿ ಮಕ್ಕಳನ್ನು ಮೈಸೂರ ಕೋತಿ, ಆನೆ, ಜಿಂಕೆ, ಹಿಂಡು, ಹುಲಿ,
ಚಿರತೆ ಸಿಂಹ ಜಿರಾಫೆಯನ್ನು ನೋಡಿದರು ಅಲ್ವಾ. ಇಷ್ಟೆಲ್ಲ ನೋಡಿದ್ರು ಅಲ್ವಾ, ಯಾವ್ಯಾವ ಪ್ರಾಣಿ ನೋಡಿದ್ರು ಅಂದ್ರೆ ಕೆಂಪು ಮತ್ತು ಕಪ್ಪು ಮುಖದ ಕೊದಿನ ನೋಡ್ತಾರಲ್ಲಿ, ಹಾಗೇನ ನೋಡ್ತಾರೆ ಜಿಂಕೆ ಇಂದು ಅಂದ್ರೆ ಜಿಂಕೆಯ ಗುಂಪನ್ನೇ ನೋಡ್ತಾರೆ, ಹುಲಿ ಚಿರತೆ ಸಿಂಹ ಮತ್ತೆ ಎತ್ತರ ಕರ್ತನ ಹೊಂದಿರುವಂತಹ ಜಿರಾಫೆ ಸಹ ನೋಡ್ತಾರೆ ಅಂತ ಹೇಳ್ತಾರೆ. ಎಸ್ ಆರ್ ನೋ? ಎಸ್, ಜಿರಾಫೆ ಸಹ ನೋಡಿದರು ಅಲ್ವಾ. ಎಸ್, ಇನ್ನು ಉಲ್ಲಾಸನಿಗೆ ಸಂತೋಷವಾಗಲು ಕಾರಣವೇನು? ಎದಕ್ಕೆ ಅವನಿಗೆ ಸಂತೋಷವಾಯ್ತು? ಏನಕ್ಕೆ ಸಂತೋಷ ಆಯ್ತು ಅಂತ ನಾಳೆ ಆ ಕ್ವಶನ್ಗೆ ನೀವೇ ಆನ್ಸರ್ ಮಾಡ್ಕೊಂಡು ಬರ್ಬೇಕು, ಓಕೆನಾ? ಹಾಗಾದ್ರೆ ನೀವು ಪಾಠ ಕೇಳ್ತೀರಾ ಅಲ್ವಾ, ಆನ್ಸರ್ ಮಾಡ್ಕೊಂಡ್ ಬರ್ತೀರಾ? ಹಾಗಾದ್ರೆ ನೆಕ್ಸ್ಟ್ ಮೈ ನೋಡಲ್ವ ನೋಡಿ. ಈ ಮೈನು ಖಾಲಿ ಬಿಟ್ಟಿರುವ ಜಾಗದಲ್ಲಿ ಸರಿಯಾದ ಪದ ತುಂಬಿ. ಅಜ್ಜ ನಮ್ಮನ್ನು ಮೈಸೂರು ಡ್ಯಾಶ್ ಗೆ ಕರ್ಕೊಂಡು ಹೋಗಿದ್ದರು. ಕರೆದುಕೊಂಡು ಹೋಗಿದ್ದರು. ಆನೆಯ ಮೇಲಿನ ಅಂಬಾರಿಯಲ್ಲಿ ಡ್ಯಾಶ್ ಇಟ್ಟಿದ್ದರು. ಎಸ್, ದೇವಿನ ಇಟ್ಟಿದ್ರು ಅಲ್ವಾ. ಮೈಸೂರಿನಲ್ಲಿ ಡ್ಯಾಶ್ ಮೃಗಾಲಯವಿದೆ. ಯಾವ ಮೃಗಾಲಯ ಇರೋದು ಮಕ್ಕಳೆ? ಮೂರನೇ ಪ್ರಶ್ನೆಗೆ ಉತ್ತರ ನೀನೇ ಹುಡ್ಕೊಂಡ್ ಬರ್ಬೇಕು, ಓಕೆನಾ?